ಚರಂಡಿ ಕ್ಲೀನ್ ಮಾಡಿ ಇಲ್ಲಾಂದ್ರೆ ಪಂಚಾಯಿತಿ ಕಚೇರಿ ಮುಂದೆ ಕಸ ಹಾಕ್ತೀವಿ. ಚರಂಡಿ ಸ್ವಚ್ಛಗೊಳಿಸಿ ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರು. ರೋಗ ರುಜಿನಗಳ ಭೀತಿ ಸೃಷ್ಟಿಸ್ತಾ ಇರುವ ಚರಂಡಿಯನ್ನ ಗ್ರಾಮಸ್ಥರೇ ಸ್ವಚ್ಛಗೊಳಿಸುವ ಮೂಲಕ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹುಣಸೂರು ತಾಲೂಕಿನ ಬೀಜಗನಹಳ್ಳಿ ಜನತೆ ತಮ್ಮ ಮನೆ ಮುಂದಿರುವ ಚರಂಡಿಯನ್ನ ಸ್ವಚ್ಛಗೊಳಿಸುವ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಚರಂಡಿಯನ್ನ ಸ್ವಚ್ಛಗೊಳಿಸುವಂತೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದ್ದರೂ ಕ್ಯಾರೇ ಅಂದಿಲ್ಲ. ಚರಂಡಿಯಲ್ಲಿ ಹರಿತಾ ಇರುವ ಕೊಳಚೆ ನೀರು ದುರ್ನಾತ ಬೀರ್ತಾ ಇರೋದಲ್ಲದೆ ರೋಗಗಳ ಭೀತಿ ಸೃಷ್ಟಿಸಿದೆ. ಈ ಹಿನ್ನೆಲೆಯಲ್ಲಿ ಚರಂಡಿಯನ್ನ ಸ್ವಚ್ಛಗೊಳಿಸುವಂತೆ ಮಾಡಿದ ಮನವಿಗಳೆಲ್ಲ ಕಸದ ಬುಟ್ಟಿ ಸೇರಿವೆ. ಇದರಿಂದಾಗಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ ಬೀಜಗನಹಳ್ಳಿ ಗ್ರಾಮಸ್ಥರು ಖುದ್ದು ಸ್ವಚ್ಛತಾ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಇನ್ನಾದರೂ ಚರಂಡಿಯನ್ನ ಸ್ವಚ್ಛಗೊಳಿಸಿ ಉತ್ತಮ ವಾತಾವರಣವನ್ನ ನಿರ್ಮಿಸಿಕೊಡುವಂತೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಹಾಗೊಂದು ವೇಳೆ ನಿರ್ಲಕ್ಷಿಸಿದ್ದಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿ ಬಾಗಿಲಿನಲ್ಲಿ ಕಸ ಸುರಿಯೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ಅಮ್ಮ ಒಂದ್ ನಿಮಿಷ ಅಮ್ಮ, ಯಾಕೆ ಏನು ಕೂರ್ತಾ ಇದೀರಾ ನೀವು? ಈ ಟ್ರೈನ್ ಅಲ್ಲಿ ಏನು ಸೊಳ್ಳೆ ಇರ ನೋಣ ಎಲ್ಲ ಬೇಕಾದಂಗ ಬಂದು ನಮ್ಗೆ ಮುತ್ಕೊಂಡು ಕಡಿಯಂಗವೆ. ಗೋರ್ಬೇಡ್ದ ಅವ್ರು ಗೋರಕಿಲ್ಲ. ಯಾಕೆ ಪಂಚಾಯತಿ ಅವ್ರ ಬರಲ್ವಾ? ಪಂಚಾಯತಿ ಅವ್ರಿಗೆ ಹೇಳಿ ಹೇಳಿ ಸಾಕಾಯ್ತು. ಅವ್ರು ಮಕ್ಕಳು ಜ್ವರ ಎಷ್ಟು ದಿನ ಆಯ್ತಮ್ಮ ಕ್ಲೀನ್ ಮಾಡಿ? ಹಾಗಾದ್ರೆ ಈಗ ಆಯ್ತು, ಈಗ ಅಲ್ಲೊಂದು 6 ತಿಂಗಳ ಮೇಲೆ. ಹೇಳಿದ್ರೆ ಬರಲ್ವಾ ಅವರು? ಅಯ್ಯೋ, ಇಲ್ಲಿ ಅಧಿಕಾರಿಗಳು ಹೇಳಿ ಹೇಳಿ ಸಾಕಾಯ್ತು. ನನ್ನ ಹೆಸರು ಶೋಭಾ ಅಂತ. ನಾವೀಗ ಇದ್ನು ಇದು ಸೇರಿ ಒಂದು 5-6 ಸರಿ ಅವ್ರಿಗೆ ಪಂಚಾಯತಿ ಅವ್ರಿಗೆಲ್ಲ ಹೇಳಿವಿ, ಮತ್ತೆ ನಮ್ಮೂರ ಅಧಿಕಾರಿಗಳಿಗೂ ಹೇಳಿವಿ. ಏನಂತ ಹೇಳಿದಿರಾ? ನಾವು ಇಲ್ಲಿ ಡ್ರೈನ್ ಎಲ್ಲ ಕಟ್ಕೊಂಡದೆ, ಮನೆಗೆ ನೊಣ ಸೊಳ್ಳೆ ಕಾಟ ತಡಿಯಕ್ಕಾಯ್ತಿಲ್ಲ, ನಮ್ಗೆಲ್ಲ ಜ್ವರ ತಲೆನೋವು ನೆಗಡಿ ಹಿಂಗೆಲ್ಲ ಆಗಿ ಸಾಯ್ತಾವಿ. ಅವರು ಎಷ್ಟು ಹೇಳಿದ್ರು ಅವರು ಅರ್ಥ ಮಾಡ್ಕತ್ತೇ ಇಲ್ಲ. ಈಗ ಇದು ಸೇರಿ ಒಂದು 6-7 ಸರಿ ನಾವು ಹೇಳಿರೋದು. ಇವ್ರು ಯಾವತ್ತೂ ಇವರು ಮನಸ್ಸು ಮಾಡಿ ಇವರು ತೆಗಿಯಕ್ಕೆ ಯಾರನ್ನೂ ಕರ್ಕೊಬಂದು ತೆಗ್ದಿಲ್ಲ, ನಾವೇ ತೆಗಿತಾ ಇದ್ವಿ. ಇವ್ರು ಇನ್ನೂ ತೆಗಿನಿಲ್ಲ ಅಂದರೆ ನಾವು ಪಂಚಾಯತಿ ಮುನ್ಗಡೆಗೆ ತಗೊಂಡೋಗಿ ಸುರಿತೀವಿ. ಏನ್ ಸುರಿತೀರಮ್ಮ? ಈ ಕಚ್ಚಡಗಳನ್ನೆಲ್ಲ ಸುರಿತೀವಿ, ಗೊಜ್ಜನೆಲ್ಲ. ಈಗ ಅಕಸ್ಮಾತ್ ಕ್ಲೀನ್ ಮಾಡ್ಲಿಲ್ಲ ಅಂತಾರೆ ನಿಮ್ಮ ಆಕ್ರೋಶನ ಅದು? ಹಾಗಾದ್ರೆ ಈಗ ಕ್ಲೀನ್ ಮಾಡಲಿಲ್ಲ ಅಂದ್ರೆ ಇದು ಆಕ್ರೋಶನೇ. ಓಕೆ.